हेलो फ्रेंड्स नमस्ते। साइंस एंबुवुदु नमगे साकष्टु कलिसिकोट्टिदे। साइंस एष्टु निजवादद्दो नमगे गोत्तु। आदरे अंत साइंस सह कंडुकोळ्ळलागद केलवु आश्चर्यकरवाद विषयगळ बग्गे ई वीडियोदल्लि तिळिदुकोळ्ळोण। नंबर 1 लेक् नेट्रोन्। आफ्रिकादल्लि ओंदु लेक् इदे, अदर मेले हारुव याव पक्षियादरू बेसिक्कागि याव जीवियादरू सरि अदु स्टाच्यू आगि बदलागुत्तदे। अदु यावदे पक्षि आदरू सरी आ लेक मेले इळिदरे अदु स्टाच्यू आगि बदलागि वरगे बरुत्ते। तुंबा मंदि विज्ञानिगळु इदर बग्गे तुंबा रिसर्च माडलु शुरु माड्तारे, असलु याके हीगे नडेयुत्तिदे एंदु। मत्ते अवरु कोट्ट माहिति एनेंद्रे, ई नीरिगे आकर्षण शक्ति इरुवुदरिंद ई पक्षिगळु एंबुवु इदक्के अट्राक्ट आगि नीरिनल्लि इळियुत्तिवे एंदु। आदरे ई नीरिनल्लि सोडा मत्तु उप्पिनांश हेच्चागि इरुवुदरिंद ई पक्षिगळु स्टाच्यू आगि बदलागुत्ता इद्दावे। ಈಗಲೂ ಸಹ ಅಲ್ಲಿ ಎಷ್ಟು ಸ್ಟ್ಯಾಟ್ಯೂಗಳು ನೋಡುವುದಕ್ಕೆ ಸಿಗ್ತವೆ। ನಂಬರ್ 2 ಟೂ ವರ್ಸಿಯನ್ಸ್ ಮೀಟ್ ಬಟ್ ಡು ನಾಟ್ ಮಿಕ್ಸ್। ಉಲ್ಪ್ ಆಫ್ ಅಲಾಸ್ಕಾದಲ್ಲಿ ಒಂದು ಪ್ಲೇಸ್ ಇದೆ, ಅಲ್ಲಿ ಎರಡು ಸಮುದ್ರಗಳು ಒಂದೇ ಸ್ಥಳದಲ್ಲಿ ಇರ್ತವೆ, ಆದರೆ ಅವೆರಡು ನೀರು ಒಂದರಲ್ಲಿ ಒಂದು ಬೆರೆಯುವುದಿಲ್ಲ। ನೀವು ಈ ವಿಡಿಯೋದಲ್ಲಿ ನೋಡುತ್ತಿದ್ದರೆ ಒಂದು ಕಡೆ ನೀರು ಎಂಬುದು ಬ್ಲೂ ಕಲರ್ ನಲ್ಲಿ ಇದ್ದವೆ, ಇನ್ನೊಂದು ಭಾಗದಲ್ಲಿ ನೀರು ಸಾಮಾನ್ಯವಾಗಿ ಇವೆ। ಈ ಎರಡು ಸಮುದ್ರಗಳು ಒಂದೇ ಹತ್ತಿರ ಇರ್ತವೆ, ಆದರೆ ಇವೆರಡು ಒಂದಾಗುವುದಿಲ್ಲ। ಹಾಗೆ ನೀವು ಇಲ್ಲಿ ನೋಡಿದರೆ ಇದರ ಉದ್ದಕ್ಕೂ 800 ಕಿಲೋಮೀಟರ್ ವರೆಗೂ ಇದು ಹೀಗೆ ಕಾಣಿಸುತ್ತದೆ। ಇದರ ಮಧ್ಯ ಯಾವುದೇ ಅಡ್ಡಗೋಡೆ ಇಲ್ಲ। ನೀವು ಇಲ್ಲಿ ನೋಡುತ್ತಿರುವುದು ಬೇರೆ ಬೇರೆ ನೀರು, ಒಂದು ಸಾಲ್ಟ್ ವಾಟರ್, ಇನ್ನೊಂದು ಫ್ರೆಶ್ ವಾಟರ್। ಸಾಲ್ಟ್ ವಾಟರ್ ಗೆ ಮತ್ತು ಫ್ರೆಶ್ ವಾಟರ್ ಮಧ್ಯ ಟೆಂಪರೇಚರ್ ಡಿಫರೆಂಟ್ ಆಗಿ ಇರುತ್ತೆ, ಆದ್ದರಿಂದ ಟೆಂಪರೇಚರ್ ವ್ಯತ್ಯಾಸ ಇರುವ ಕಾರಣದಿಂದ ವಾಟರ್ ಎಂಬುದು ಒಂದರಿಂದ ಇನ್ನೊಂದಕ್ಕೆ ಮಿಕ್ಸ್ ಆಗುತ್ತಿಲ್ಲ। ಅದೇ ರೀತಿಯಾಗಿ ಈ ಪ್ಲೇಸ್ ಬಗ್ಗೆ ನಮ್ಮ ಪೂರ್ವಿಕರು ಸಹ ಎಷ್ಟು ಗ್ರಂಥಗಳಲ್ಲಿ ಬರೆಯಲಾಗಿದೆ। ಅದೇ ವಿಧವಾಗಿ ನಾನು ಹೇಳಿದ ರೀತಿ ಒಂದು ಭಾಗ ಫ್ರೆಶ್ ವಾಟರ್, ಇನ್ನೊಂದು ಸಾಲ್ಟ್ ವಾಟರ್। ಸಾಲ್ಟ್ ವಾಟರ್ ಎಂಬುದು ಕುಡಿಯಲು ಸಾಧ್ಯವಿಲ್ಲ, ಫ್ರೆಶ್ ವಾಟರ್ ಆದರೆ ಕುಡಿಯಲು ಸಾಧ್ಯವಾಗುತ್ತದೆ। ಮತ್ತೆ ಇವೆರಡು ಒಳ್ಳೆಯದು ಕೆಟ್ಟದು ಎಂಬುದನ್ನು ಸೂಚಿಸುತ್ತವೆ ಎಂದು, ಇವೆರಡು ಎಂದಿಗೂ ಒಂದಾಗುವುದಿಲ್ಲ ಎಂದು ಒಂದು ಉದಾಹರಣೆ ರೀತಿ ತುಂಬಾ ಜನರು ಹೇಳ್ತಾರೆ। ಆದರೆ ತುಂಬಾ ಮಂದಿ ರಿಸರ್ಚ್ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ರು, ಅದೇನೆಂದರೆ ಸಾಲ್ಟ್ ವಾಟರ್ ಮತ್ತು ಫ್ರೆಶ್ ವಾಟರ್ ಗೆ ವ್ಯತ್ಯಾಸ ಎಂಬುದು ಇರುತ್ತೆ, ಆದ್ದರಿಂದ ಈ ಟೆಂಪರೇಚರ್ ವ್ಯತ್ಯಾಸ ಇರುವುದರಿಂದ ಇವೆರಡು ಒಂದರಲ್ಲಿ ಒಂದು ಸೇರುವುದಿಲ್ಲ ಎಂಬ ಮಾಹಿತಿ ನೀಡಿದ್ರು। ನಂಬರ್ 3 ಡೆಡ್ ಹ್ಯಾರಿಂಗ್ ಮಿಸ್ಟರಿ। 2012 ರಲ್ಲಿ ಯುಗಾಂತ ನಡೆದು ಪ್ರಪಂಚವೆಲ್ಲ ಅಂತವಾಗಿ ಬಿಡುತ್ತೆ ಎಂದು ತುಂಬಾ ಜನರು ನಂಬಿದ್ರು। ಆ ಸಮಯದಲ್ಲಿ ಒಂದು ಸಿನಿಮಾ ಸಹ ಬಂದಿತ್ತು 2012 ಯುಗಾಂತ ಎಂದು, ಆದರೆ ಆ ಸಿನಿಮಾದಲ್ಲಿ ಒಂದು ಸೀನ್ ಇರುತ್ತೆ, ಅದೇನೆಂದರೆ ನೀರಿನಲ್ಲಿರುವ ಮೀನುಗಳೆಲ್ಲ ದಡಕ್ಕೆ ಬಂದು ದಡದಲ್ಲೇ ಸತ್ತು ಹೋಗ್ತವೆ। ಆದರೆ ಇಂಥದ್ದೇ ಒಂದು ಘಟನೆ 2012 ರಲ್ಲಿ ನಿಜವಾಗಿಯೂ ನಡೆದಿತ್ತು। ನಾರ್ತ್ ನಾರ್ವೆಗಿನಲ್ಲಿ ಅಂದುಕೊಳ್ಳದೆ ಇದ್ದಕ್ಕಿದ್ದ ಹಾಗೆ ಒಂದು ರಾತ್ರಿಯಲ್ಲಿ ಒಟ್ಟು 20 ಟನ್ ರಷ್ಟು ತೂಕವಿದ್ದ ಮೀನುಗಳೆಲ್ಲ ಹೊರಗೆ ಬಂದಿದ್ದವು। ಯಾಕೆ ಬಂದವು, ಹೇಗೆ ಬಂದವು ಎಂಬುದು ಯಾರಿಗೂ ತಿಳಿದಿರಲಿಲ್ಲ। ಆದರೆ ಇದರ ಮೇಲೆ ಸಹ ತುಂಬ ರಿಸರ್ಚ್ ನಡೆಸಿ ಮೂರು ರೀತಿಯ ಮಾಹಿತಿಯನ್ನು ಹೊರಗೆ ಹಾಕ್ತಾರೆ। ಸಾಧಾರಣವಾಗಿ ಚಿಕ್ಕ ಮೀನುಗಳೆಂಬುವು ಗುಂಪು ಗುಂಪಾಗಿ ಚಲಿಸುತ್ತವೆ, ಈ ರೀತಿ ಇದ್ದ ಒಂದು ಮೀನುಗಳ ಗುಂಪನ್ನು ಯಾವುದಾದರೂ ಒಂದು ದೊಡ್ಡ ಮೀನು ಬೇಟೆಯಾಡಿದಾಗ ಅದರಿಂದ ಆ ಬೆದರಿಕೆಗೆ ಈ ಮೀನುಗಳೆಲ್ಲ ಹೊರಗೆ ಬಂದಿರಬಹುದೆಂದು ತುಂಬಾ ಮಂದಿ ಹೇಳಿದ್ರು। ನಂಬರ್ 2 ಅದೇನೆಂದರೆ ಈ ಮೀನುಗಳೆಲ್ಲಕ್ಕೆ ರೋಗ ಬಂದಿರುವುದು। ಸಾಧಾರಣವಾಗಿ ನೀರಿನಲ್ಲಿ ಅವಕ್ಕೆ ಯಾವುದೇ ರೀತಿಯ ರೋಗಗಳಿಂದ ಕೂಡಿದರೆ ಆ ಮೀನುಗಳೆಲ್ಲ ಅಲೆಗಳ ಮುಖಾಂತರ ದಡಕ್ಕೆ ಒಡೆದುಕೊಂಡು ಬಂದು ದಡದಲ್ಲಿ ಸತ್ತು ಹೋಗ್ತವೆ, ಈ ರೀತಿ ಏನಾದರೂ ಆಗಿರಬಹುದೆಂದು ಕೆಲವು ಜನರ ಮಾಹಿತಿ। ನಂಬರ್ 3 ಯಾವುದಾದರೂ ದೊಡ್ಡ ತುಫಾನ್ ಬರುವುದರಿಂದ ಆ ಗಾಳಿಗೆ ಈ ಮೀನುಗಳೆಲ್ಲ ಹೀಗೆ ಬಂದಿರಬಹುದೆಂದು ಕೆಲವು ಜನರ ಅಭಿಪ್ರಾಯ। ಇಲ್ಲಿ ಆಶ್ಚರ್ಯ ಪಡುವ ವಿಷಯ ಏನೆಂದರೆ ಇಲ್ಲಿ ಈ ಥರ ಬಂದ ಮೀನುಗಳೆಲ್ಲ ರಾತ್ರಿಗೆ ರಾತ್ರಿಯಲ್ಲಿಯೇ ಈ ರೀತಿ ಕಾಣಿಸಿಕೊಂಡು ಮತ್ತೆ ಒಂದೇ ದಿನದಲ್ಲಿಯೇ ಅವು ಮಾಯವಾಗಿದ್ದವು। ನಂಬರ್ 4 ರಿಂಗಿಂಗ್ ರಾಕ್ಸ್। ಪೆನ್ಸಿಲ್ವಿನೋದಲ್ಲಿ ಒಂದು ಪ್ಲೇಸ್ ಇದೆ, ಅಲ್ಲಿ ನಾವು ನೋಡಲು ಕೆಲವು ಕಲ್ಲುಗಳು ಕಾಣಿಸುತ್ತವೆ। ಈ ಕಲ್ಲುಗಳ ವಿಶೇಷ ಏನೆಂದರೆ ಈ ಕಲ್ಲುಗಳ ಮೇಲೆ ಬೇರೆ ಕಲ್ಲಿನಿಂದ ಆಗಲಿ ಅಥವಾ ಬೇರೆ ಮೆಟಲ್ ವಸ್ತುವಿನಿಂದ ಒಡೆದರೆ ಇವು ಕೆಲವು ಸೌಂಡ್ಸನ್ನು ಪ್ರೊಡ್ಯೂಸ್ ಮಾಡ್ತವೆ, ಮತ್ತೆ ಆ ಸೌಂಡ್ಸ್ ಎಷ್ಟೋ ಸ್ಪಷ್ಟವಾಗಿ ಇರುತ್ತೆ, ಅಂದರೆ ಒಂದು ಕೀಬೋರ್ಡ್, ಒಂದು ಪಿಯಾನೋ ಬಾರಿಸಿದರೆ ಎಷ್ಟು ರಾಗದಿಂದ ನಮಗೆ ಕೇಳಿಸುತ್ತವೆಯೋ ಆ ರೀತಿಯ ಶಬ್ದಗಳು ಇಲ್ಲಿ ನೀವು ಕೇಳಬಹುದು। ನಾನು ಹೇಳುವುದಕ್ಕಿಂತ ಒಂದು ಬಾರಿ ನೀವೇ ಕೇಳಿ।
ಆದರೆ ಇದನ್ನು ವಿಜ್ಞಾನಿಗಳು ಎರಡು ವಿಧವಾಗಿ ಪ್ರೂವ್ ಮಾಡಿದರು ಅದರಲ್ಲಿ ನಂಬರ್ 1 ಫ್ರೀಕ್ವೆನ್ಸಿ ಈ ಕಲ್ಲುಗಳನ್ನು ನಾವು ಬೇರೆ ಕಲ್ಲಿನಿಂದ ಅಥವಾ ಮೆಟಲ್ ನಿಂದ ಒಡೆದಾಗ ಅದರಿಂದ ಬರುವ ಫ್ರೀಕ್ವೆನ್ಸಿ ಎಂಬುದು ತುಂಬಾ ಸ್ಪಷ್ಟವಾಗಿ ಇರುತ್ತೆ ಮತ್ತೆ ಮ್ಯೂಸಿಕ್ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗುತ್ತೆ ಅದಕ್ಕೆ ಪಿಯಾನೋ ಸೌಂಡ್ ಡ್ರಮ್ ಸೌಂಡ್ಸ್ ಎಂಬುದು ಕೇಳಲು ಇಲ್ಲಿ ಸಾಧ್ಯವಾಗುತ್ತೆ ನಂಬರ್ 2 ಸ್ಕ್ರಚರ್ ಅಲ್ಲಿರುವ ಕಲ್ಲಿನಲ್ಲಿ ಒಂದೊಂದು ಕಲ್ಲು ಒಂದೊಂದು ಶೇಪ್ ನಲ್ಲಿ ಇರ್ತವೆ ಆದ್ದರಿಂದ ಒಂದು ಕಲ್ಲಿನಿಂದ ಬಂದ ಶಬ್ದ ಇನ್ನೊಂದು ಕಲ್ಲಿನಲ್ಲಿ ಬರುವುದಿಲ್ಲ ಆದ್ದರಿಂದ ನಮಗೆ ವಿಧವಿಧವಾದ ಮ್ಯೂಸಿಕ್ ಅನ್ನು ವಿಧವಿಧವಾದ ಶಬ್ದದಿಂದ ಕೇಳಬಹುದು ಆದರೆ ಇಲ್ಲಿ ಮಿಸ್ಟರಿ ಏನೆಂದರೆ ಆ ಕಲ್ಲುಗಳು ಎಂಬುವು ಆ ಸ್ಥಳಕ್ಕೆ ಹೇಗೆ ಬಂದವು ಇದನ್ನ ಸೈನ್ಸ್ ಸಹ ಕಂಡು ಹಿಡಿಯಲಾಗದೆ ಇದೆ ನಂಬರ್ 5 ಸೈನ್ ಕಿಂಗ್ ಪಿಸ್ತಾ ರಿವರ್ ಇದನ್ನು ಬಾಲಿಂಗ್ ರಿವರ್ ಎಂದು ಸಹ ಕರೆಯುತ್ತಾರೆ ಯಾಕೆಂದರೆ ಇದರ ವಾಟರ್ ಬಾಲಿಂಗ್ ಬಂದು 100 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಇರುತ್ತೆ ಆದರೆ ಇಲ್ಲಿ ಆಶ್ಚರ್ಯಪಡುವಂತದ್ದು ಏನು ಎಂದು ನೀವು ಕೇಳಬಹುದು ಸಾಧಾರಣವಾಗಿ ಬಾಲಿಂಗ್ ರಿವರ್ ಎಂಬುದು ನಮ್ಮ ದೇಶದಲ್ಲಿ ಸಹ ಇದೆ ಹಾಗೆ ಪ್ರಪಂಚದ ವಿವಿಧ ಭಾಗಗಳಲ್ಲಿ ಸಹ ಇದೆ ಹೀಗೆ ಬಾಲಿಂಗ್ ರಿವರ್ ಏರ್ಪಡಲು ಕಾರಣ ಜ್ವಾಲಾಮುಖಿ ಅಂದರೆ ಲಾವಾ ಈ ರಿವರ್ ಸುತ್ತಮುತ್ತ ಎಲ್ಲಾದರೂ ಲಾವಾ ಬಿಡುಗಡೆ ಆದರೆ ಆ ಟೆಂಪರೇಚರ್ ಗೆ ವಾಟರ್ ಎಂಬುದು ಬಿಸಿ ಆಗ್ತಾ ಹೋಗುತ್ತೆ ಹಾಗೆ ಆ ಪ್ರದೇಶ ಪೂರ್ತಿ ತಾಪಮಾನದಿಂದ ಕೂಡಿರುತ್ತೆ ಆದರೆ ಈ ಕಿಂಗ್ ಪಿಸ್ತಾ ರಿವರ್ ನ ವಿಶೇಷ ಏನೆಂದರೆ ನಾನು ಹೇಳಿದ ಹಾಗೆ ಲಾವಾ ಪರ್ವತಗಳೇನಾದರೂ ಹತ್ತಿರದಲ್ಲಿದ್ದರೆ ನೀರೆಂಬುದು ಬಿಸಿ ಆಗ್ತವೆ ಆದರೆ ಕಿಂಗ್ ಪಿಸ್ತಾ ರಿವರ್ ಸುತ್ತಮುತ್ತ ಎಲ್ಲಿಯೂ ಸಹ ಜ್ವಾಲಾಮುಖಿಗಳು ಇಲ್ಲ ಅಂದರೆ ಲಾವಾ ಎಂಬುದು ಇಲ್ಲ ಆದರೆ ವಿಜ್ಞಾನಿಗಳು ಈ ಪ್ರದೇಶದಲ್ಲಿ ಪರಿಶೋಧನೆ ನಡೆಸಿಕೊಂಡು ಹೋಗುತ್ತಿರಬೇಕಾದರೆ ಅವರಿಗೆ 700 ಕಿಲೋಮೀಟರ್ ದೂರದಲ್ಲಿ ಒಂದು ಲಾವಾ ಪರ್ವತ ದೊರೆತಿತ್ತು ಆದರೆ ಆ 700 ಕಿಲೋಮೀಟರ್ ದೂರದಿಂದ ಬರುವ ಜ್ವಾಲಾಮುಖಿ ಈ ನೀರನ್ನು ಬಿಸಿ ಮಾಡುತ್ತಾ ಅದು ಸಹ 100 ಡಿಗ್ರಿ ಸೆಲ್ಸಿಯಸ್ ಬಿಸಿ ಮಾಡುತ್ತಾ ಅಂದರೆ ಅದು ನಿಜವಾಗಲೂ ಸಾಧ್ಯವಿಲ್ಲ ಆದರೆ ವಾಟರ್ ಎಂಬುದು ಎಲ್ಲಿಂದ ಬಿಸಿ ಆಗ್ತವೆ ಹೇಗೆ ಬಿಸಿ ಆಗ್ತವೆ ಎಂಬುದು ಮಿಸ್ಟರಿಯಾಗಿಯೇ ಉಳಿದಿದೆ ನಂಬರ್ 6 ಸ್ಮೋವಿಲ್ ಕಿಲ್ಸ್ ಒಂದು ಸಮಯದಲ್ಲಿ ಕನ್ಸ್ಟ್ರಕ್ಷನ್ ಕಂಪನಿ ಒಂದು ಕನ್ಸ್ಟ್ರಕ್ಷನ್ ಕೆಲಸ ಮಾಡುತ್ತಿರಬೇಕಾದರೆ ಅವರಿಗೆ ಒಂದು ಗುಹೆ ಕಾಣಿಸಿಕೊಂಡಿತ್ತು ಆ ಗುಹೆ ತುಂಬಾ ಪುರಾತನದಾಗಿತ್ತು ಆದರೆ ಕೆಲವು ಮಂದಿ ವಿಜ್ಞಾನಿಗಳು ಆ ಗುಹೆ ಒಳಗೆ ಹೋಗಿ ರಿಸರ್ಚ್ ಮಾಡಿದಾಗ ಅವರಿಗೆ ತಿಳಿದ ನಾಲ್ಕು ವಿಷಯಗಳು ಹೇಳ್ತಾರೆ ಆ ನಾಲ್ಕು ವಿಷಯಗಳು ತಿಳಿದ ಮೇಲೆ ಪ್ರತಿಯೊಬ್ಬರೂ ಶಾಕ್ ಆಗ್ತಾರೆ ಅದೇನೆಂದರೆ ನಂಬರ್ 1 ಈ ಗುಹೆಯಲ್ಲಿ ಒಂದು ಕಾಲುವೆ ಇದೆ ಈ ಕಾಲುವೆಯಲ್ಲಿ ನೀರು ಇರುವುದಿಲ್ಲ ಸರ್ಫೋರಿಕ್ ಆಸಿಡ್ ನಿಂದ ಕೂಡಿರುವಂತ ಲೇಕ್ ಅದು ನಂಬರ್ 2 ಪ್ರಪಂಚದಲ್ಲೇ ಇದುವರೆಗೂ ಎಲ್ಲಿಯೂ ಕಂಡುಬರದ ಕೆಲವು ಜೀವಿಗಳು ಈ ಲೇಕ್ ನಲ್ಲಿ ಇವೆಯಂತೆ ನೀರಿನಲ್ಲಿರುವ ಮೀನು ಕಪ್ಪೆ ಹಾವು ಇವೆಲ್ಲವೂ ನೋಡಿದ್ದೇವೆ ಆದರೆ ಈ ಗುಹೆಯಲ್ಲಿರುವ ಸರ್ಫ್ಯೂರಿಕ್ ಆಸಿಡ್ ನಲ್ಲಿ ಸಹ ಕೆಲವು ಜೀವಿಗಳು ಎಂಬುವು ಕಾಣಸಿಕ್ತವಂತೆ ಮತ್ತೆ ಆ ಜೀವಿಗಳು ಇದುವರೆಗೂ ಎಲ್ಲಿಯೂ ನೋಡಲಾಗದಂತ ಜೀವಿಗಳು ನಂಬರ್ 3 ಈ ಗುಹೆಯೊಳಗೆ ಬೆಳಕು ಬರುವುದಕ್ಕೆ ಸಾಧ್ಯವಿಲ್ಲವಂತೆ ಆದರೆ ಒಂದು ಲೈಟ್ ಇಲ್ಲದೆಯೇ ಅಂದರೆ ಬೆಳಕಿಗೆ ಸಿಗದೇ ಇರುವಂತ ಜೀವಿಗಳು ಸಹ ಒಳಗೆ ಇವೆಯಂತೆ ಇಂದಿಗೂ ಈ ಗುಹೆಯೊಳಗೆ ಈ ಜೀವಿಗಳು ಹೇಗೆ ಬಂದವು ಈ ಆಸಿಡ್ ನಲ್ಲಿ ಹೇಗೆ ಜೀವಿಸುತ್ತಿವೆ ಎಂಬುದು ಸೈನ್ಸ್ ನಿಂದ ಸಹ ತಿಳಿದುಕೊಳ್ಳಲು ಸಾಧ್ಯ ಆಗಿಲ್ಲವಂತೆ ನಂಬರ್ 7 ಎರ್ತ್ ಪಿರಮಿಡ್ಸ್ ಅಸಾಧ್ಯವನ್ನು ಸಾಧ್ಯ ಮಾಡಿ ನಮ್ಮ ಕಣ್ಣಿಗೆ ಒಂದು ಸಿನಿಮಾ ರೀತಿ ಮಾಡಿ ತೋರಿಸಿದ್ದಾರೆ ಅದೇ ಅವತಾರ್ ಆದರೆ ಈ ಅವತಾರ್ ನಲ್ಲಿ ನಡೆದ ಹಾಗೆ ಕೆಲವು ನಿಜ ಘಟನೆಗಳು ಸಹ ನಡೆದಿವೆಯಂತೆ ಅವತಾರ್ ಸಿನಿಮಾದಲ್ಲಿ ಕೆಲವು ಕಲ್ಲುಗಳು ಗಾಳಿಯಲ್ಲಿ ತೇಲುತ್ತಿರುತ್ತವೆ ಅಂದರೆ ನಾನೀಗ ಹೇಳುವುದು ಗಾಳಿಯಲ್ಲಿ ತೇಲದೆ ಇರಬಹುದು ಆದರೆ ಇದು ಒಂದು ಪಿರಮಿಡ್ ರೂಪದಲ್ಲಿ ಸೃಷ್ಟಿಯಾಗಿ ಅವುಗಳ ಮೇಲೆ ಒಂದು ಕಲ್ಲುಗಳ ಹಾಗೆ ಇವೆ ಅವು ಹೇಗೆ ಅಂತ ನೀವೇ ನೋಡಿ ಇದು ಹೇಗೆ ನಡೆದಿರಬಹುದೆಂದು ಕೆಲವು ಮಂದಿಯನ್ನು ಕೇಳಿದರೆ ಅವರ ಅಭಿಪ್ರಾಯ ಹೇಗಿತ್ತು ಅಂದರೆ ಇವು ಸಾಧಾರಣವಾಗಿ ಒಂದು ಬೆಟ್ಟದ ಮೇಲೆ ಇದ್ದಂತವು ಹೆಚ್ಚು ಮಳೆ ಬಂದಾಗ ಆ ಮಳೆ ನೀರಿಗೆ ಮಣ್ಣು ಎಂಬುದು ಕರಗುತ್ತಾ ಬಂದಿತ್ತು ಆದರೆ ಅವುಗಳ ಮೇಲೆ ಕಲ್ಲುಗಳು ಇದ್ದ ಕಾರಣ ನೀರೆಂಬುದು ಕಲ್ಲು ಇರುವುದರಿಂದ ಮಣ್ಣನ್ನು ಕರಗಿಸದೆ ಹಾಗೆ ಇರಿಸಿದೆ ಎಂದು ಆದರೆ ಇದು ಇದುವರೆಗೂ ಮಿಸ್ಟರಿಯಾಗಿಯೇ ಉಳಿದಿದೆ ನಂಬರ್ 8 ಫಿಶ್ ರೈನ್ ನೆಟ್ಯೂದಲ್ಲಿ ಒಂದು ಸ್ಥಳವಿದೆ ಅಲ್ಲಿ ಕಳೆದ 100 ವರ್ಷಗಳಿಂದ ಒಂದೇ ಸಮನಾಗಿ ಒಂದೇ ಸ್ಥಳದಲ್ಲಿ ಮೀನಿನ ಮಳೆ ಎಂಬುದು ಬರ್ತಾ ಇರುತ್ತಂತೆ ಆ ಸ್ಥಳ ಯಾವುದೆಂದರೆ ಮೆಕ್ಸಿಕೋ ಸಾಧಾರಣವಾಗಿ ತುಫಾನ್ ಬಂದಾಗ ಅಥವಾ ತುಂಬಾ ಗಾಳಿ ಬರುವಾಗ ನೀರಿನಲ್ಲಿರುವ ಮೀನುಗಳೆಂಬುವು ಆ ತುಫಾನ್ ವೇಗಕ್ಕೆ ಅವು ಗಾಳಿಯಿಂದ ತುಫಾನ್ ನಲ್ಲಿ ಬೆರೆತು ಹೋಗ್ತವೆ ಮತ್ತೆ ಎಲ್ಲಿ ಅದಕ್ಕೆ ವಾತಾವರಣ ಸರಿಯಾಗಿ ಬರುತ್ತೋ ಅಲ್ಲಿ ಕ್ಲೌಡ್ಸ್ ಎಂಬುದು ಕರಗಿ ಮಳೆಯ ರೂಪದಲ್ಲಿ ಬೀಳ್ತವೆ ಸೋ ಇದು ಮೀನುಗಳ ಮಳೆಯ ಕಾರಣ ಎಂದು ನಮ್ಮೆಲ್ಲರಿಗೂ ತಿಳಿದಿದೆ ಆದರೆ ಒಂದೇ ಸ್ಥಳದಲ್ಲಿ ಅದು ಸಹ 100 ವರ್ಷಗಳಿಂದ
ಪ್ರತಿ ವರ್ಷವೂ ಅದೇ ಸ್ಥಳದಲ್ಲಿ ಹೇಗೆ ಬಿಳ್ತೀವಿಯೋ ಇದುವರೆಗೂ ಯಾರಿಗೂ ತಿಳಿದಿಲ್ಲ ಆದರೆ ಕೆಲವು ಮಂದಿ ಮಾತ್ರ ಇದನ್ನು ಮೂಢನಂಬಿಕೆಯಾಗಿ ನಂಬುತ್ತಾರೆ ನೂರು ವರ್ಷಗಳ ಹಿಂದೆ ಇಸ್ಲಾಂಗೆ ಸೇರಿದ ಒಬ್ಬ ಆಕೆಗೆ ಮೂರು ದಿನಗಳವರೆಗೆ ತಿಂಡಿ ಇರಲಿಲ್ಲವಂತೆ ಆಗ ಆ ಸ್ತ್ರೀ ಮೂರು ದಿನಗಳವರೆಗೆ ಒಂದೇ ಸಮನಾಗಿ ದಿನವೆಲ್ಲ ಪ್ರಾರ್ಥಿಸಿ ನಮಗೆ ತಿಂಡಿ ಇಲ್ಲ ತಿಂಡಿ ಅನುಗ್ರಹಿಸು ಎಂದು ಕೇಳುತ್ತಲೇ ಇರುವಾಗ ಆ ಮೀನು ಮಳೆ ಬೀಳುವುದು ಶುರುವಾಗಿತ್ತು ಅಂತೆ ಹಾಗೆ ಈ ನೂರು ವರ್ಷಗಳಿಂದ ಆ ಪ್ರದೇಶದಲ್ಲಿ ಒಂದೇ ಸಮನಾಗಿ ಅದೇ ಸ್ಥಳದಲ್ಲಿ ಅದೇ ರೀತಿಯಾಗಿ ಮಳೆ ಬೀಳ್ತಿದೆ ಎಂದು ಆದರೆ ಇಲ್ಲಿ ಯಾಕೆ ಬೀಳ್ತಿದೆ ಹೇಗೆ ಬೀಳ್ತಿದೆ ಎಂದು ಸೈನ್ಸ್ ಪ್ರೂವ್ ಮಾಡಲು ಸಾಧ್ಯವಾಗಲಿಲ್ಲ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಮಾಡುವಂತ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರಬೇಕೆಂದ್ರೆ ಪಕ್ಕದಲ್ಲಿ ಕಾಣುವಂತ ನೋಟಿಫಿಕೇಶನ್ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದು ಮರಿಬೇಡಿ ಥ್ಯಾಂಕ್ ಯು